ಹುಣಸೂರಿನಲ್ಲಿ ಇಂದು ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರು ಹಾಗೂ ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕರಾದ ಮಲ್ಲಿಕಾರ್ಜುನ ಖರ್ಗೆ ಅವರ 80ನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ಹುಣಸೂರಿನ ಸ್ನೇಹಜೀವಿ ಬಳಗ ಹಾಗೂ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಹುಣಸೂರು ನಗರದ ಬಾಚಹಳ್ಳಿ ಕ್ರಾಸ್ನಲ್ಲಿರುವ ಅಂಬೇಡ್ಕರ್ ನಗರದ ಆದಿವಾಸಿ ಕುಟುಂಬಗಳಿಗೆ ಊಟ ಬಡಿಸಿ ಅವರ ಹುಟ್ಟುಹಬ್ಬವನ್ನು ಆಚರಿಸಿದರು. ನಮ್ಮ ಗೋವಿನಹಳ್ಳಿ ಪಂಚಾಯಿತಿ ಅಂಬೇಡ್ಕರ್ ನಗರದಲ್ಲಿ ಮತ್ತು ಇಲ್ಲಿ ಬಡ ಮಕ್ಕಳು ಮತ್ತು ಇಲ್ಲಿ ಎಲ್ಲ ಹೆಣ್ಮಕ್ಕಳು ಮತ್ತು ಇಲ್ಲಿ ಗ್ರಾಮದ ಎಲ್ಲರಿಗೂ ಒಂದು ಊಟ ವ್ಯವಸ್ಥೆ ಮತ್ತು ಹಣ್ಣು ಹಂಪಲುಗಳನ್ನು ವಿತರಿಸಿರ್ತೇವೆ. ಮೊದಲನೇದಾಗಿ ಅವ್ರಿಗೆ ಖರ್ಗೆ ಸಾಹೇಬ್ರಿಗೆ ಇವತ್ತು 80ನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ ಮತ್ತು ಅವರು ಸಾಹೇಬ್ರಿಗೆ ಈ ಏನು ಈ ಕರ್ನಾಟಕದ ಅಗ್ರಗಣ್ಯ ನಾಯಕ ಅಂತ ಹೇಳಕ್ಕೆ ಇಚ್ಛಪಡ್ತೀವಿ. ಯಾಕೆಂದರೆ ಈ ರಾಜ್ಯ ಕಂಡ ಈ ದೇಶ ಕಂಡ ಒಬ್ಬ ಮಹಾನ್ ನಾಯಕ, ಒಂದು ಸೋಲಿಲ್ಲದ ಸರದಾರ. ಹಾಗಾಗಿ ಅವರಿಗೆ ಇನ್ನೂ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಅಧಿಕಾರ ಕೊಡಲಿ ಮತ್ತು ಅವರು ಇನ್ನೂ ಉನ್ನತ ಸ್ಥಾನಕ್ಕೆ ಏರಲಿ ಅಂತ ಹೇಳಿ ನಮ್ಮ ಖರ್ಗೆ ಸಾಹೇಬ್ರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ ಅವರಿಗೆ ಒಳ್ಳೆಯದಾಗಲಿ ಅಂತ ನಾವು ಬಯಸ್ತಾ ಇದ್ದೀವಿ. ನಮ್ಮೆಲ್ಲರ ಜನಪ್ರಿಯ ನಾಯಕರು, ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಪಕ್ಷದ ಶಿಸ್ತಿನ ಸಿಪಾಯಿ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರ ಹುಟ್ಟುಹಬ್ಬವನ್ನು ಇವತ್ತು ಹುಣಸೂರು ತಾಲೂಕಿನಲ್ಲಿ ಅದ್ಧೂರಿಯಾಗಿ ಅವರವರ ಅಭಿಮಾನಿಗಳು ಅವರವರ ಗ್ರಾಮದಲ್ಲಿ ಮಾಡ್ತಾ ಇದ್ದಾರೆ. ಸೂಚನೆ ಮೇರೆಗೆ ತಾಲೂಕು ಕಾಂಗ್ರೆಸ್ ಆಡಳಿತ ಪಕ್ಷದ ವತಿಯಿಂದ ಶಾಸಕರ ಆದೇಶದಿಂದ ನಾವು ಇಲ್ಲಿ ಬಾಚಹಳ್ಳಿ ಕ್ರಾಸ್ನ ನಮ್ಮ ಅಂಬೇಡ್ಕರ್ ನಗರದಲ್ಲಿ ನಮ್ಮ ಎಲ್ಲರ ಮುಖಂಡರುಗಳ ನೇತೃತ್ವದಲ್ಲಿ ಸಾಮೂಹಿಕವಾಗಿ ಒಂದು ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಇನ್ನೂ ಕೂಡ ಹೆಚ್ಚಿನ ಅಧಿಕಾರ ಸಿಗಲಿ, ಸೋಲಿನ ಸರದಾರ ಅಂತ ಇದ್ದರೆ ಕರ್ನಾಟಕ ರಾಜ್ಯದಲ್ಲಿ ಅದು ಮಲ್ಲಿಕಾರ್ಜುನ ಖರ್ಗೆ ಅವರು ಇನ್ನೂ ಕೂಡ ಹೆಚ್ಚಿನ ಅಧಿಕಾರ ಸಿಗಲಿ ಅಂತ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತೀವಿ. ರಾಜ್ಯಸಭಾ ವಿರೋಧ ಪಕ್ಷದ ನಾಯಕರಾದಂತಹ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರಿಗೆ ಹುಣಸೂರು ತಾಲೂಕು ಕಾಂಗ್ರೆಸ್ ವತಿಯಿಂದ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ, ಮಾನ್ಯ ಶಾಸಕರು ನಮ್ಮ ಜೊತೆಗಿರಬೇಕಾಯಿತು, ಕಾರಣಾಂತರಗಳಿಂದ ರಾಷ್ಟ್ರಪತಿ ಚುನಾವಣೆ ಇರೋದರಿಂದ ಅವರು ಬೆಂಗಳೂರಿಗೆ ತೆರಳಿರೋದ್ರಿಂದ ಅವರ ಸೂಚನೆ ಮೇರೆಗೆ ಹುಣಸೂರು ತಾಲೂಕಿನ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರ ಅಭಿಮಾನಿಗಳ ಬಳಗದ ವತಿಯಿಂದ ಇವತ್ತು ಅವರ ಹುಟ್ಟುಹಬ್ಬವನ್ನು ನಾವು ಹುಣಸೂರು ನಗರ ಪ್ರದೇಶದಲ್ಲಿರುವಂಥ ಅಂಬೇಡ್ಕರ್ ನಗರದಲ್ಲಿ ಗೋವಿಂದನಹಳ್ಳಿ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವಂಥ ಅಂಬೇಡ್ಕರ್ ನಗರದಲ್ಲಿ ನಾವಿವತ್ತು ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಜೊತೆಗೆ ಅವರಿಗೆ ಆಹಾರವನ್ನು ನೀಡೋದ್ರಿಂದ ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೊಳ್ತಾ ಇದ್ದೀವಿ. ಇವತ್ತೇನು ಅವರ ಆಶಯಗಳಿದ್ದಾವೆ, ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರ ಆಶಯಗಳು, ಕರ್ನಾಟಕದ ಅಂಬೇಡ್ಕರ್ ಅಂತಲೇ ಅವರನ್ನು ಕರೀತಾರೆ. ಆ ಅಂಬೇಡ್ಕರ್, ಕರ್ನಾಟಕದ ಅಂಬೇಡ್ಕರ್ನ ನಾವೆಲ್ಲ ಕೂಡ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಸದೃಢವಾಗಿ ಮತ್ತು ಅವರು ಕೇಂದ್ರ ಸರ್ಕಾರದಲ್ಲಿ ಇನ್ನಷ್ಟು ಉನ್ನತ ಅಧಿಕಾರಗಳನ್ನು ಪಡೆಯುವಂತಾಗಲಿ ಅಂತೇಳಿ ನಾವು ಹುಣಸೂರು ತಾಲೂಕು ಕಾಂಗ್ರೆಸ್ ಪರವಾಗಿ ಶಾಸಕರ ಆದಿಯ ಪರವಾಗಿ ನಾವು ಅವರನ್ನ ಶುಭಾಶಯಗಳನ್ನು ಈ ಸಂದರ್ಭದಲ್ಲಿ ಕೋರ್ತಾ ಇದ್ದೀವಿ. ಏನು ಅಭಿಮಾನಿ ಬಳಗ ಅವರು ಬಂದಿದೆ, ಇವ್ರಿಗೆಲ್ಲರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ನಮ್ಮ ರಘು ಅವರು ಮಾತಾಡ್ತಾರೆ.